ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಫಸಲ್ ಬಿಮಾ ಯೋಜನೆಯಿಂದ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಕಾಡಜ್ಜಿ ಗ್ರಾಮದ ರೈತರು ವಿಮಾ ಸೌಲಭ್ಯ ಪಡೆದು ಕೃಷಿ ಸಂಕಷ್ಟದಿಂದ ಪಾರಾಗಿ ಹೊಸ ಬದುಕು ಕಟ್ಟಿಕೊಂಡಿದ್ದಾರೆ. ತೆಂಗು ಮತ್ತು ಅಡಿಕೆ ಬೆಳೆದು ನಷ್ಟ ಉಂಟಾದ ಗ್ರಾಮದ ಸುಮಾರು 50 ರೈತರು ಬೆಳೆ ವಿಮೆ ಪಡೆದಿದ್ದು ಜಮೀನು ಮತ್ತು ಇಳುವರಿಯ ಆಧಾರದ ಮೇಲೆ ಕನಿಷ್ಠ 50,000 ರಿಂದ 2,30,000 ರೂಪಾಯಿವರೆಗೆ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾವಣೆಯಾಗಿದೆ. ಫಲಾನುಭವಿ ಈರಪ್ಪ 7 ಎಕರೆಯಲ್ಲಿ ಬೆಳೆದ ಅಡಿಕೆ ಬೆಳೆ ನಾಶವಾಗಿದ್ದು ಫಸಲ್ ಬಿಮಾ ಯೋಜನೆಯಿಂದ 98,000 ಪರಿಹಾರ ದೊರೆತಿದೆ ಎಂದರು. ಆದ್ದರಿಂದ ಅಮೌಂಟನ್ನು ನಮ್ಮ ಖಾತೆಗೆ 7 ಎಕರೆಯಿಂದ 98,000 ರೂಪಾಯಿ ಜಮಾ ಆಗಿದೆ. ನಾವು ಅಡಿಕೆ ಮತ್ತೊಬ್ಬ ರೈತ ಭೀಮಪ್ಪ ಕಳೆದ 2-3 ವರ್ಷಗಳಲ್ಲಿ ಮಳೆ ಇಲ್ಲದೆ 4.5 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಅಡಿಕೆ ಬೆಳೆ ನಾಶವಾಗಿದ್ದು ಫಸಲ್ ಬಿಮಾ ಯೋಜನೆಯಡಿ 2 ಕಂತುಗಳಲ್ಲಿ ಪರಿಹಾರ ದೊರೆತಿದೆ ಎಂದು ತಿಳಿಸಿದರು. ನಮ್ದು 4.5 ಎಕರೆಗೆ 80,000 ರೂಪಾಯಿ ಬಂದಿದೆ. ಈಗ ನಮ್ದು 5-6 ಕ್ವಿಂಟಲ್ ಬರೋದ, ಈಗ ಬರೀ 1.5 ಕ್ವಿಂಟಲ್ ಬಂದಿತ್ತು ಈ ವರ್ಷ. ಸುಮಾರು ಕಳೆದ ಕೇಂದ್ರ ಸರ್ಕಾರ ಆತ್ಮ ಯೋಜನೆಯ ಕೃಷಿ ವಿಸ್ತರಣಾಧಿಕಾರಿ ವೆಂಕಟೇಶ್ ರೈತರು ಸಾಲ ಪಡೆಯಲು ಬ್ಯಾಂಕ್ಗೆ ತೆರಳಿದ್ದಾಗ ಅಧಿಕಾರಿಗಳು ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿದ್ದರು. ಇದೀಗ ಫಸಲ್ ಬಿಮಾ ಯೋಜನೆಯಡಿ ಪರಿಹಾರ ಹಣ ರೈತರಿಗೆ ದೊರೆತಿದ್ದು ಆರ್ಥಿಕ ಚೇತರಿಕೆಗೆ ಸಹಕಾರಿಯಾಗಿದೆ ಎಂದರು. ಎಲ್ಲ ರೈತರಿಗೂ ಕೂಡ ಆ ಯೋಜನೆ ಒಳಗಡೆ ಇದು ಬಂದಿದೆ, ವಿಮೆ ಬಂದಿರುತ್ತೆ. ಸುಮಾರು 1.5 ಲಕ್ಷ ತನಕ ಇವರಲ್ಲಿ ಉಪಯೋಗ ತಗೊಂಡಿದ್ದಾರೆ.